ಹೆಂಗ್ ಫಿಲೋ ಜಿಂದಾಬಾದ್ ಪ್ರಗತಿ ಪರ ಸಂಘಟನೆಗಳ ಹೋರಾಟಕ್ಕೆ ಜೈವಾಗ್ಲಿ ಡಿಎಸ್ಎಸ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ ದೇಹಲಿಯಲ್ಲಿ ದಲಿತ ಮಹಿಳೆ ಮೇಲೆ ಮಾಡಿದ ಅತ್ಯಾಚಾರ ಮಾಡಿದಂತ ದುಷ್ಕರ್ಮಿಗಳನ್ನ ಶಿಕ್ಷಿಸಿ ಶಿಕ್ಷಿಸಿ ಬಂದಿಸಿ ಬಂದಿಸಿ ದೇಹಲಿಯಲ್ಲಿ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ ದುಷ್ಕರ್ಮಿಗಳ ಅತ್ಯಾಚಾರಿಗಳನ್ನ ಬಂಧಿಸಿ 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 ದೇಹಲಿಯಲ್ಲಿ ದಲಿತ ಮಹಿಳೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಸಹಿತ ಅತ್ಯಾಚಾರಿಗಳನ್ನ ಶಿಕ್ಷಿಸಿ ಶಿಕ್ಷಿಸಿ ಬಂಧಿಸಿ ಬಂಧಿಸಿ ಹಿಂಗ್ ಫಿಲೋ ಜಿಂದಾಬಾದ್ ಹಿಂಗ್ ಫಿಲೋ ಜಿಂದಾಬಾದ್ ಸ್ನೇಹಿತರೆ ಇವತ್ತು ನಾವು ಯಾರಿಗೂ ಮನವಿ ಕೊಡಲಿಕ್ಕೆ ಅಥವಾ ಯಾರದರೂ ಔಲತ್ ಕೊಡಲಿಕ್ಕೆ ಇಲ್ಲಿಗೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿಲ್ಲ ಮುಖ್ಯವಾಗಿ ದೆಹಲಿಯ ನಂಗಲಿ ಭಾಗದಲ್ಲಿ ಇರತಕ್ಕಂತ ಒಂದು ದಲಿತ 9 ವರ್ಷದ ದಲಿತ ಹುಡುಗಿಯ ಮೇಲೆ ಅಲ್ಲಿ ಇರತಕ್ಕಂತ ಒಂದು ಸ್ಮಶಾನದ ಅಲ್ಲಿ ಇರತಕ್ಕಂತ ದೇವಸ್ಥಾನದ ಒಬ್ಬ ರಾಧೇಶ್ಯಾಮ ಎನ್ನುವನು ಒಬ್ಬ ಮತ್ತು 2-3 ಜನ ಸಹಚರರು ಸೇರಿಬಿಟ್ಟು ನೀರು ತರಲು ಹೋದಂತ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನ ಚಿತಾಗಾರದಲ್ಲಿ ಸುಟ್ಟು ಹಾಕಿ ಜೀವಂತ ಸುಟ್ಟು ಹಾಕಿ ನಂತರ ಆಕೆಯ ತಾಯಿಗೆ ಗೊತ್ತಾಗಿ ಆಕೆಯ ತಾಯಿ ಸ್ಥಳಕ್ಕೆ ಬಂದು ನೋಡಿದಾಗ ಯಾವುದೇ ಕಾರಣಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ ಇನ್ನು ಏನೇನೋ ಆಗದ ಬೆದರಿಕೆ ಹಾಕಿ ನಂತರ ಆಕೆಯ ತಾಯಿ ಕೂಕೊಂಡ ಮೇಲೆ ಜನ ಎಲ್ಲ ಸೇರಿದ ಮೇಲೆ ಅದು ಗೊತ್ತಾಗಿ ಪೊಲೀಸರು ಬಂದು ಅದನ್ನ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಜನರ ಒತ್ತೆ ಆ ರಾಧೇಶ್ಯಾಮನವನನ್ನ ಪೊಲೀಸರು ಬಂಧಿಸಿದ್ದಾರೆ ಇದು ಒಂದು ಹಂತ ಆದರೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಇವತ್ತು ನಾವು ನೋಡಿದೀವಿ ದೆಹಲಿಯಲ್ಲಿ ಈ ಹಿಂದೆ ಎರಡು ಪ್ರಮುಖವಾದಂತ ಅತ್ಯಾಚಾರ ನಡೆಯಿತು ಒಂದನ್ನ ನಿರ್ಭಯಾ ಪ್ರಕರಣ ಅಂತ ಕರೆದರು ನಿರ್ಭಯಾ ಪ್ರಕರಣದಲ್ಲಿ ಈ ದೇಶದ ಎಲ್ಲಾ ಮಾಧ್ಯಮಗಳು ಬಹುತೇಕ ಮಾಧ್ಯಮಗಳು ಬಹುತೇಕ ರಾಜಕಾರಣಿಗಳು ಬಹುತೇಕ ಮಹಿಳಾ ಸಂಘಟನೆಗಳು ಬಹುತೇಕ ಜಾತಿ ಸಂಘಟನೆಗಳು ಬೀದಿಗಳಲ್ಲಿ ಹೋರಾಟ ಮಾಡ್ತು ಮತ್ತು ಮೊಂಬತ್ತಿ ಹಚ್ಚಿ ತಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡಿದ್ವು ಅದರ ಮುಂಚೂಣಿಯಲ್ಲಿ ನಾವು ಕೂಡ ಇದ್ದು ಅದರ ನಂತರ ಹೈದರಾಬಾದ್ನಲ್ಲಿ ಒಬ್ಬ ಡಾಕ್ಟರ್ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗುತ್ತೆ ಅವರನ್ನ ಅಲ್ಲಿನ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಯಾರಿದ್ದಾರೆ ಅವರು ಪೊಲೀಸರಿಗೆ ಪರೋಕ್ಷವಾಗಿ ನಿರ್ದೇಶನ ಕೊಡ್ತಾರೆ ಆ ನಿರ್ದೇಶನ ಏನಪ್ಪ ಅಂತಂದ್ರೆ ಅವರನ್ನ ಸ್ಪಾಟಿಗೆ ಕರ್ಕೊಂಡು ಹೋಗೋ ತರ ನಾಟಕ ಮಾಡಿ ಅವರನ್ನ ಎನ್ಕೌಂಟರ್ ಮಾಡಿ ಕೊಲ್ಲಲಾಗುತ್ತೆ ಅತ್ಯಾಚಾರಿಗಳನ್ನ ಆದರೆ ಇವತ್ತು ಈ 9 ವರ್ಷದ ಬಾಲಿಕೆ ಮೇಲೆ ಒಬ್ಬ ರಾಧೇಶ್ಯಾಮನ ಒಬ್ಬ ಪೂಜಾರಿ ಅತ್ಯಾಚಾರ ಮಾಡ್ತಾನೆ ನಮ್ಮ ಬಹುತೇಕ ಮಾಧ್ಯಮಗಳಲ್ಲಿ ಒಂದು ಸಣ್ಣ ಸುದ್ದಿಯಾಗಿ ಅದು ಪಾಸ್ ಆಗುತ್ತೆ ಇನ್ನು ಈ ಸಮಾಜಕ್ಕೆ ಯಾವ ರೀತಿಯ ಜಾತಿಯ ಮಂಪರು ಹಿಡಿದಿದೆ ಅಂತಂದರೆ ಒಬ್ಬರೇ ಒಬ್ಬರು ಮಹಿಳಾ ಸಂಘಟನೆಯವರು ಇವತ್ತು ಅಂದರೆ ದಲಿತ ಹಿನ್ನೆಲೆಯ ಮಹಿಳಾ ಸಂಘಟನೆಗಳು ಖಂಡಿಸಿದ್ದಾವೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಆದರೆ ಒಂದು ಅದೇ ಒಂದು ಮೇಲ್ಜಾತಿಯ ಬಲಾಢ್ಯ ಜಾತಿಯ ಹೆಣ್ಣುಮಗಳಾಗಿದ್ದರೆ ಇವತ್ತು ಬೀದಿಯಲ್ಲಿ ಸಾವಿರಾರು ಜನ ಹೋರಾಟ ಮಾಡ್ತಿದ್ರು ಇವತ್ತು ದಲಿತ ಹೆಣ್ಣುಮಗಳು ಅನ್ನುವ ಕಾರಣಕ್ಕಾಗಿ ಆ ಹೆಣ್ಣುಮಗಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಅವಳಿಗೆ ಆಗಿರ್ತಕ್ಕಂಥ ನೋವು ಆ ಕುಟುಂಬಕ್ಕಾದಂಥ ದುಃಖ ದುಮ್ಮಾನ ಯಾವುದನ್ನೂ ಕೂಡ ಇದೊಂದು ಒಂದು ಒಂದು ಸಾಮಾಜಿಕವಾದಂಥ ದೊಡ್ಡ ಒಂದು ಅಪರಾಧ ಅನ್ನುವುದನ್ನು ಬಿಂಬಿಸಬೇಕಾದಂಥ ಜನಗಳು ಇವತ್ತು ಬಾಯಲ್ಲಿ ಅವಲಕ್ಕಿ ಹಾಕೊಂಡು ಇನ್ನೇನೋ ಹಾಕೊಂಡು ಇದ್ದ ಹಾಗೆ ಇದ್ದಾರೆ ಇದರ ಅರ್ಥ ಏನು ಹೆಣ್ಣು ಅಂತಂದರೆ ಅಲ್ಲಿ ಬ್ರಾಹ್ಮಣ ಹೆಣ್ಣು ಲಿಂಗಾಯತ ಹೆಣ್ಣು ಗೌಡರ ಹೆಣ್ಣು ಇನ್ಯಾವ ಕುರುಬರ ಹೆಣ್ಣು ಇನ್ಯಾವ ಜಿ ಎಸ್ ಬಿ ಹೆಣ್ಣು ದಲಿತರ ಹೆಣ್ಣು ಅಂತಿರತ್ತಾ ಹೆಣ್ಣು ಅಂದರೆ ಎಲ್ಲವೂ ಒಂದು ಹೆತ್ತ ತಾಯಿ ಅಕ್ಕ ತಂಗಿ ಸಹೋದರಿ ಈ ಥರ ಇದ್ದಾಗೆ ಇಂಥ ಒಂದು ಈ ಸಮಾಜಕ್ಕೆ ಏನು ಈ ಸಮಾಜದಲ್ಲಿ ನಾವೆಲ್ಲ ಮಾರ್ಗದರ್ಶಕರು ಅನ್ನುವ ಜಾತಿಯಿಂದ ಬಂದಂಥ ಒಬ್ಬ ಪೂಜಾರಿ ಅವನು ಅತ್ಯಾಚಾರ ಮಾಡ್ತಾನೆ ಅವನ ಬಗ್ಗೆ ಇವರು ಒಂದು ತಿಟುಕ್ ಪಿಟುಕನ್ನಲ್ಲ ಇನ್ಯಾವುದೋ ಇನ್ಯಾರೋ ಬಂದರೆ ಶಾಲ್ ಹಾಕ್ಕೊಂಡು ಜನಿವರ ಹಾಕ್ಕೊಂಡು ಬಂದು ಏನು ಭೀಕರವಾದಂಥ ಭಾಷಣ ಮಂತ್ರಗಳನ್ನು ಹೇಳುವಂಥ ಜನ ಇವತ್ತು ಎಲ್ಲಿ ಹೋದರು ಏನು ಮಾಡ್ತಿದ್ದಾರೆ ಹೀಗಾಗಿ ಒಂದು ಸಮಾಜಕ್ಕೆ ಒಂದು ಸಾರ್ವಜನಿಕವಾದಂಥ ಮುಜುಗರ ಬೇಕು ಸಾವು ಅನ್ನೋದು ಎಲ್ಲ ಒಂದೇ ಅತ್ಯಾಚಾರ ಅನ್ನೋದು ಎಲ್ಲವೂ ಒಂದೇ ಅದು ಮೇಲ್ಜಾತಿ ಹೆಣ್ಣುಮಗಳಿಗಾದರೆ ಅದು ಬಹಳ ಭಿನ್ನವಾದಂಥ ಅತ್ಯಾಚಾರ ಹೆಣ್ಣು ಕೆಳಜಾತಿಗಾದರೆ ಅದು ಏನೂ ಅಲ್ಲ ಅನ್ನೋ ರೀತಿ ಇರಲ್ಲ ಆದರೆ ಒಂದು ಸಮಾಜಕ್ಕೆ
ಯಾವ ತರದ ಒಂದು ಹಂಪನ್ನು ಹಿಡಿದಿದೆ ಈ ಸಮಾಜದಲ್ಲಿ ಅಭಿಪ್ರಾಯ ರೂಪಿಸುವಂತಹ ಬಹುತೇಕ ಮಾಧ್ಯಮಗಳು ಯಾವ ರೀತಿಯ ಜಾತಿಯ ನಂಜನ ತನ್ನಲ್ಲಿ ಬೆಳೆಸ್ಕೊಂಡಿದ್ದಾವೆ ಅನ್ನೋದಕ್ಕೆ ದೆಹಲಿಯ ನಂಗಲಿಯ ದಲಿತ ಪುಟಾಣಿಯ ಮೇಲೆ ಆದಂತಹ ಅತ್ಯಾಚಾರದಲ್ಲಿ ಇವರೆಲ್ಲ ಪ್ರತಿಕ್ರಿಯೆ ಮಾಡ್ತಿರೋ ಸ್ಪಂದನೆ ಕೊಡ್ತಿರೋದು ನೋಡಿದ್ರೆ ಸ್ಪಷ್ಟ ಆಗತ್ತೆ. ಹೀಗಾಗಿ ನಾವು ಇವತ್ತು ಸಾಗರ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಮತ್ತು ಅಕ್ಷರ ದಾಸೋಹ ಸಂಘಟನೆಯ ಪ್ರಮುಖರು ಆಮೇಲೆ DSSನವರು ಎಲ್ಲರೂ ಸೇರಿ ಈ ಸಾರ್ವಜನಿಕವಾಗಿ ಇವರ ಈ ಒಂದು ಮನಸ್ಥಿತಿಯನ್ನು ನಾವು ಖಂಡಿಸಲಿಕ್ಕಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಘಣ್ಣ ಹೇಳಿದ ಹಾಗೆ ನಮಗೆ ಭದ್ರತೆ ಇಲ್ಲ, ಈ ದೇಶದಲ್ಲಿ ಅಭದ್ರತೆ ಕಾಣ್ತಾ ಇದೆ. ಕಾನೂನು ಇದ್ರೂ ಸಹಿತ ಮರೆ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ದೇಶದಲ್ಲಿ ಆಗ್ತಾ ಇದೆ. ಇವತ್ತು ದೆಹಲಿಯ ಮಧ್ಯಭಾಗದಲ್ಲಿ ನಮ್ಮ ರಾಷ್ಟ್ರ ರಾಜಧಾನಿ ಅಂತಕ್ಕಂಥ ದೆಹಲಿ ಅಲ್ಲೇ ಎಲ್ಲ ಭದ್ರತೆ ಕೂಡ ಇರುತ್ತೆ. ಇವತ್ತು ಪೊಲೀಸ್ ಭದ್ರತೆ ಇದೆ, ಮಿಲಿಟರಿ ಭದ್ರತೆ ಇದೆ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಪೊಲೀಸ್ ಆಡಳಿತವು ಕೂಡ ಅಲ್ಲಿ ಕೇಂದ್ರದ ಆಡಳಿತಕ್ಕೆ ಸೇರಿದೆ. ಆದರೂ ಸಹಿತ ಒಂದು ಹೆಣ್ಣು ಮಗಳು ಮನೆಯಲ್ಲಿದ್ದಂಥ ಹೆಣ್ಣು ಮಗಳು ಅವಳ ತಾಯಿ ನೀರಿಗೆ ಕಳಿಸಿದಂತಹ ಸಂದರ್ಭದಲ್ಲಿ ಒಬ್ಬ ಅರ್ಚಕ ಪೂಜೆ ಮಾಡ್ತಕ್ಕಂಥ ಒಬ್ಬ ಅರ್ಚಕ ಆ ಹೆಣ್ಣು ಮಗಳನ್ನ ಕರೆದುಕೊಂಡು ಹೋಗಿ ದಲಿತ ಹೆಣ್ಣು ಮಗಳನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿ ಅವನು ಸುಟ್ಟು ಹಾಕ್ತಾನೆ ಅಂತ ಹೇಳಿದ್ರೆ ಇವತ್ತು ಕಾನೂನು ಎಲ್ಲಿಗೆ ಇದೆ, ಯಾವ ರೀತಿ ಇದೆ ಅನ್ನೋದನ್ನ ನಾವು ಸ್ಪಷ್ಟ ಆಗಬೇಕಾಗಿದೆ. ಈ ದೇಶದಲ್ಲಿ ಕಾನೂನು ಇದೆಯಾ? ಕಾನೂನಿಗೆ ಎಲ್ರಿಗೂ ಕೂಡ ಕಾನೂನು ಸಿಗತ್ತ? ಕಾನೂನನ್ನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದಂತವರು ಇವತ್ತು ಎಲ್ರಿಗೂ ಕೂಡ ಒಂದೇ ರೀತಿ ಕಾನೂನು ಒಂದೇ ರೀತಿಯ ಸಮಾನತೆಯ ಹಕ್ಕು ಅಂತಕ್ಕಂಥದ್ದನ್ನ ಹೇಳಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನನ್ನ ಇವತ್ತು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ, ಉಪಯೋಗ ಮಾಡ್ಬೇಕಾದವರು ಇವತ್ತು ಮಾಡ್ತಾ ಇಲ್ಲ. ಇವತ್ತು ಇಲ್ಲಿ BJP ಸರ್ಕಾರ ಇದೆ, ಇವತ್ತು ಕೇಂದ್ರದಲ್ಲಿ ಇದೆ, ರಾಜ್ಯದಲ್ಲೂ ಕೂಡ ಇದೆ. ಇವತ್ತು ಏನಾಗ್ತಾ ಇದೆ ದೇಶದಲ್ಲಿ ಈ ತರದ ಅತ್ಯಾಚಾರಗಳು ಆಗ್ತಾ ಇದೆ. ಅತ್ಯಾಚಾರ ಆದರೂ ಸಹಿತ ಅವರಿಗೆ ಕಾನೂನು ರೀತಿ ಶಿಕ್ಷೆ ಆಗ್ತಾ ಇಲ್ಲ. ಅವ್ರು ಯಾರು ಅತ್ಯಾಚಾರ ಆಗ್ತಾರೆ ಅವರು ಆ ಕ್ಷಣಕ್ಕೆ ಅವರು ಬಿಡುಗಡೆ ಆಗ್ತಾರೆ ಅಂತ ಪರಿಸ್ಥಿತಿ ಇವತ್ತು ಆಗಿದೆ. ಸ್ನೇಹಿತರೆ, ದೇಶದಲ್ಲಿ ನೀವು ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ ಅತ್ಯಾಚಾರ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ, ಎಲ್ಲವೂ ಕೂಡ ದಲಿತರ ಮೇಲೆ ಹಲ್ಲೆ ಆಗ್ತಾ ಇದೆ. ಈ ಏನು ನಮ್ಮ ಈ ದಲಿತರ ಮೇಲೆ ಏನ್ ಕಾನೂನು ರೀತಿಯ ಯಾವುದೇ ರೀತಿಯ ರೀತಿಯಲ್ಲೂ ಕೂಡ ಒಂದು ಕಾನೂನನ್ನು ಸಿಗದೇ ಇರತಕ್ಕಂಥದ್ದು ಇವತ್ತು ಇಲ್ಲಿ ಆಗ್ತಾ ಇದೆ. ಆದ್ರೆ ನಾವು ನಮಗೆ ಇವ್ರು ಹೇಳ್ದಾಗೆ ನಮ್ಮ ರಾಘವ ಹೇಳ್ದಾಗೆ ಏನು ನಿರ್ಭಯ ಪ್ರಕರಣದಲ್ಲಿ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆದಂತಹ ಸಂದರ್ಭದಲ್ಲಿ ಇಡೀ ದೇಶವೇ ಎಲ್ಲ ಜಾತಿಯ ಜನಾಂಗದವರು ಆ ನಿರ್ಭಯ ಪ್ರಕರಣದಲ್ಲಿ ಮುಮ್ಮತ್ತಿಯನ್ನ ಹಚ್ಚಿ ಇಡೀ ರಾಜ್ಯದ ರಾಜ್ಯದಲ್ಲಿ ಕೂಡ ರಾಷ್ಟ್ರದಲ್ಲಿ ಕೂಡ ಪ್ರತಿಭಟನೆ ಆಯಿತು. ಆದ್ರೆ ಇವತ್ತು ಒಬ್ಬ ದಲಿತ ಹೆಣ್ಣು ಮಗಳು ಅತ್ಯಾಚಾರ ಒಳಗಾಗಿ ಸುಟ್ಟು ಹಾಕಿದಂತ ಸಂದರ್ಭ ಇವತ್ತು ಒಂದು ಪ್ರಚಾರವೂ ಕೂಡ ಮಾಡಲಿಲ್ಲ, ಮೀಡಿಯಾದವರು ಕೂಡ ಮಾಡಲಿಲ್ಲ, ಪತ್ರಿಕೆಯರು ಕೂಡ ಮಾಡಲಿಲ್ಲ. ಕೆಲವು ಪತ್ರಿಕೆಯರು ಮಾತ್ರ ಮಾಡಿದರು. ಆದರೆ ಇವತ್ತು ಮೀಡಿಯಾದವರು ಬೇರೆ ಯಾವುದೇ ಬೇರೆ ಜನಾಂಗದ ಜಾತಿಯ ಹೆಣ್ಣು ಮಗಳು ಆಗಿದ್ರೆ ಅವ ಪ್ರಬಲವಾಗಿದ್ದರೆ ರಾಜಕಾರಣಿ ಆಗಿದ್ರೆ ಅಥವಾ ಅವನ ಜಾತಿಯಲ್ಲಿ ಉತ್ತಮ ಜಾತಿ ಆಗಿದ್ರೆ ಅದನ್ನ ಬಿಂಬಿಸ್ತಾ ಇದ್ರು ಈ ಮೀಡಿಯಾದವರು ಮತ್ತು ಪತ್ರಿಕೆಯರು. ಆದರೆ ದಲಿತ ಹೆಣ್ಣು ಮಗಳು ಅನ್ನುವ ಒಂದೇ ಕಾರಣಕ್ಕೆ ಇವತ್ತು ಎಲ್ಲೂ ಕೂಡ ಪ್ರಚಾರ ಆಗಿಲ್ಲ, ಮಾಧ್ಯಮದಲ್ಲೂ ಕೂಡ ಪ್ರಚಾರ ಮಾಡಿಲ್ಲ.